ಎರಡೇ ನಿಮಿಷದಲ್ಲಿ ಮಾಡುವಂತಹ ಸಾರು ಟೊಮೆಟೊ ಬೇಡ ರುಬ್ಬುವ ಕೆಲಸ ಇಲ್ಲ ತುಂಬ ಸುಲಭವಾಗಿ ಮಾಡಬಹುದು ಸಾರಿನ ಪುಡಿನೂ ಹಾಕುವಂತಹ ಕೆಲಸವಿಲ್ಲ ಹಾಗಾದರೆ ಬನ್ನಿ ಈ ಸಾರು ಯಾವುದು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ನೋಟಿಫಿಕೇಷನಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಆನ್ ಮಾಡಿ ನಾನಿಲ್ಲಿ ಸಾರು ಮಾಡೋಕ್ಕೆ ಎಂಟು ಪುನರ್ಪುಳಿ ತಗೊಂಡಿದ್ದೀನಿ ಪುನರ್ಪುಳಿನ ಕೋಕಮ್ ಅಂತಲೂ ಕರೀತಾರೆ ಇದನ್ನು ಕ್ಲೀನಾಗಿ ತೊಳೆದು ನಂತರ ಇದಕ್ಕೆ ನೀರು ಹಾಕಿ ರಸ ತೆಗಿಬೇಕು ನಿಮಗೆ ಪುನರ್ಪುಳಿ ಹಣ್ಣು ಸಿಗಲಿಲ್ಲ ಅಂದರೆ ಅಂಗಡಿಗಳಲ್ಲಿ ಇದನ್ನು ಒಣಗಿಸಿ ಮಾರಾಟ ಮಾಡ್ತಾರೆ ಅದನ್ನು ತಗೊಂಡು ನೀವು ಸಾರು ಮಾಡಬಹುದು ಇದನ್ನು ಕ್ಲೀನಾಗಿ ತೊಳೆದ ನಂತರ ಇದಕ್ಕೆ ಅರ್ಧ ಚಂಬಿನಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕಿವಿಚಿ ರಸ ತೆಗಿಬೇಕು ಈ ರೀತಿ ಚೆನ್ನಾಗಿ ಕಿವುಚೋದ್ರಿಂದ ರಸ ಬಿಟ್ಕೊಳ್ಳುತ್ತೆ ಈ ಪುನರ್ಪುಳಿ ಹಣ್ಣು ಹುಳಿ ಇರೋದ್ರಿಂದ ಇದಕ್ಕೆ ಹುಣಸೆ ಹಣ್ಣು ಅಥವಾ ಟೊಮೆಟೊ ಹಾಕುವ ಅವಶ್ಯಕತೆ ಇಲ್ಲ ನಾನಿಲ್ಲಿ ಎರಡು ಬಾರಿ ನೀರು ಹಾಕಿ ಈ ರೀತಿ ರಸ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ಚೆನ್ನಾಗಿ ಕಿವಿಚಿದ ನಂತರ ಸಿಪ್ಪೆ ಮತ್ತು ಬೀಜ ಬೇರೆ ಮಾಡಿ ರಸ ಮಾತ್ರ ತೆಗೆದಿಡಿ ಈ ರಸಕ್ಕೆ ನೀವು ಏಲಕ್ಕಿ ಪುಡಿ ಸಕ್ಕರೆ ಸೇರಿಸಿದರೆ ಸಖತ್ ರುಚಿಕರವಾಗಿರುವಂತಹ ಜ್ಯೂಸ್ ಆಗುತ್ತೆ ಈ ಪುನರ್ಪುಳಿ ರಸ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪಿತ್ತ ನಾಶ ಮಾಡುತ್ತೆ ಪಿತ್ತದಿಂದ ಬರುವಂತಹ ತಲೆನೋವನ್ನು ಕಡಿಮೆ ಮಾಡುತ್ತೆ ಬಾಣಲಿ ಬಿಸಿಗಿಟ್ಟು ಬಾಂಡ್ಲಿಗೆ ಒಂದು ಸ್ಪೂನಿನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪದ ಜಾಗದಲ್ಲಿ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬಹುದು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಹಾಗೆ ಒಂದು ಸ್ಪೂನಿನಷ್ಟು ಜೀರಿಗೆ ಈ ಎರಡನ್ನು ಚೆನ್ನಾಗಿ ಜಜ್ಜಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಮತ್ತು ಜೀರಿಗೆ ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಐದರಿಂದ ಆರು ಹಸಿಮೆಣಸು ಹಾಕಿದ್ದೇನೆ ಹಸಿಮೆಣಸನ್ನು ಮಧ್ಯದಲ್ಲಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಇದನ್ನು ಫ್ರೈ ಮಾಡಬೇಕು ಖಾರವಾಗಿರುವಂತಹ ಹಸಿಮೆಣಸು ಹಾಕೋದ್ರಿಂದ ಸಾರಿನ ರುಚಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿರುವಂತಹ ಒಗ್ಗರಣೆಗೆ ಪುನರ್ಪುಳಿ ರಸ ಹಾಕಿದ್ದೀನಿ ಇದು ಹುಳಿ ಇರೋದರಿಂದ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಒಂದು ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ ನಿಂಬೆಹಣ್ಣಿನ ಗಾತ್ರದ ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ ಇದನ್ನು ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಕುದಿ ಬರೋಕ್ಕೆ ಬಿಡಬೇಕು ಸಾರು ಚೆನ್ನಾಗಿ ಕುದಿ ಬಂದ ನಂತರ ಲಾಸ್ಟಿನಲ್ಲಿ ಸ್ವಲ್ಪ ಇಂಗಿನ ನೀರು ಹಾಗೆ ಕೊತ್ತಂಬರಿ ಸೊಪ್ಪು ಸೇರಿಸಬೇಕು ಇಂಗಿನ ನೀರು ಜಾಗದಲ್ಲಿ ಇಂಗಿನ ಪುಡಿ ಬೇಕಾದರೂ ಹಾಕ್ಕೊಳ್ಳಬಹುದು ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಬಹುದು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದು ನಿಮಿಷದತ್ತು ಸಾರನ್ನ ಚೆನ್ನಾಗಿ ಕುದಿ ಬರೆಸಿದ್ರೆ ರುಚಿಕರವಾದ ಸಾರು ರೆಡಿಯಾಗುತ್ತೆ ಖಾರ ಕಡಿಮೆ ಇದ್ದರೆ ಸಾರಿನ ಪುಡಿ ಬೇಕಾದರೂ ನೀವು ಹಾಕಬಹುದು ಈ ಸಾರನ್ನು ಹಾಗೇ ಬೇಕಾದರೂ ಕುಡಿಬಹುದು ಅಥವಾ ಅನ್ನಕ್ಕೆ ಮಿಕ್ಸ್ ಮಾಡಿನೂ ತಿನ್ನಬಹುದು ಸಖತ್ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡಬಹುದು ತುಂಬ ರುಚಿಕರವಾದ ಸಾರು ಅಂತಲೇ ಹೇಳಬಹುದು ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು